ಅಖಿಲ ಕರ್ನಾಟಕ ಕೊರಮ ಕೊರಚ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕು ಘಟಕದ ವತಿಯಿಂದ ಇದೇ ತಿಂಗಳು ದಿನಾಂಕ 7 ರವಿವಾರದಂದು ಮುದಕಲ್ ಪಟ್ಟಣದ ನೇಹ ಫಂಕ್ಷನ್ ಹಾಲ್ನಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ 2018 2019 2019 ಹಾಗೂ 20ನೇ ಸಾಲಿನ 10ನೇ ಹಾಗೂ ಪಿಯುಸಿ ಉನ್ನತ ಪದವಿ ಮತ್ತು ನವೋದಯ ಸೈನಿಕ ಶಾಲಾ ವಿದ್ಯಾರ್ಥಿಗಳ ನೇಮಕಾತಿ ಬಡ್ತಿ ನಿವೃತ್ತಿ ಸರ್ಕಾರಿ ನೌಕರರು ಹಾಗೂ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಮಾಜದ ವಿಶೇಷ ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಾಗೂ ನೂಲಿ ಚಂದಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮ ಮಾಡಲಾಗುವುದು ಎಂದು ಸಮಾಜದ ಮುಖಂಡ ರಮೇಶ್ ಬಜಂತ್ರಿ ಕನ್ನಾಳ್ ಮಾಹಿತಿ ನೀಡಿದರು ಬೆಳಗ್ಗೆ 8:30 ಕ್ಕೆ ಮೇಕಲ್ಪೇಟೆ ಜ್ಞಾನಪ್ಪಯ್ಯ ಅವರ ಮಠದಿಂದ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದವರೆಗೆ ವಿವಿಧ ಕಲಾ ಮೇಳದೊಂದಿಗೆ ನೂಲಿ ಚಂದಯ್ಯನವರ ಭಾವಚಿತ್ರ ಮೆರವಣಿಗೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಹೇಳಿದರು ನೂಲಿ ಚಂದಯ್ಯನವರ ಜಯಂತ್ಯುತ್ಸವ ನಿಮಿತ್ತವಾಗಿ ಅಖಿಲ ಕರ್ನಾಟಕ ಕೊರಮ ಕೊರಚ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ತಾಲೂಕು ಘಟಕ ಲಿಂಗಸೂರು ಇವರ ವತಿಯಿಂದ ಲಿಂಗಸೂರು ತಾಲೂಕು ಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 7/3/2021 ರಂದು ರವಿವಾರದಂದು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಶ್ರೀ ಬ್ರಹ್ಮಶ್ರೀ ವಿರ್ಭದ್ರೇಶ್ವರ ಮಹಾಸ್ವಾಮಿಗಳ ಸುಕ್ಷೇತ್ರ ಅಂಕಲಿಮಠ ಹಾಗೂ ಇನ್ನೋರ್ವ ದಿವ್ಯ ಸಾನ್ನಿಧ್ಯವನ್ನು ಪರಮ ಪೂಜ್ಯ ಜಗದ್ಗುರು ಶ್ರೀ ಬಸವ ಪ್ರಸಾದ್ ಮಹಾಸ್ವಾಮಿಗಳು ವಹಿಸಲಿದ್ದು ಉದ್ಘಾಟಕರಾಗಿ ಸ್ಥಳೀಯ ಶಾಸಕರಾಗಿರತಕ್ಕಂತ ಶ್ರೀಮಾನ್ ಡಿಎಸ್ ಉಲಿಗೇರಿ ಜನಪ್ರಿಯ ಶಾಸಕರು ಭಾಗವಹಿಸುತ್ತಿದ್ದು ಜೊತೆಗೆ ನಮ್ಮ ಸಮಾಜದ ಸಾಕಷ್ಟು ಯುವ ಜ್ಞಾನಿಗಳು ಮುಖಂಡರು ಬುದ್ಧಿಜೀವಿಗಳು ಭಾಗವಹಿಸುತ್ತಿದ್ದು ಅದರಲ್ಲಿ ಸಮಸ್ತ ನಾಗರಿಕರು ಕೂಡ ಭಾಗವಹಿಸುತ್ತಿದ್ದು ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ಸಮಾಜದ ಯುವ ಮುಖಂಡ ರಮೇಶ್ ಆಮದಿಹಾಳ್ ಉಪಸ್ಥಿತರಿದ್ದರು ಬಸವರಾಜ್ ಅವರು ಎಸ್9 ಟಿವಿ ಲಿಂಗಸುಗೂರು